ನಿನ್ನೆ ಅಥಣಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳ ಪ್ರತಿಭಟನೆ, ಇದೀಗ ಅಕ್ಟೋಬರ್ 4 ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ ಅಂತ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಘೋಷಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಮುಖಂಡರೊಬ್ಬರು ಈ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರು ಒಂದೆಡೆ ಸೇರಿ ಪ್ರತಿಭಟನೆಯನ್ನ ನಡೆಸ್ತೀವಿ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಯಾವುದಕ್ಕಾಗಿ ಅವರು ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದ್ದಾರೆ, ಅವ್ರಿಗೇನು ಅನ್ಯಾಯ ಆಗ್ತಾ ಇದೆ ಅಥವಾ ಅವ್ರಿಗೇನು ಬೇಡಿಕೆ ಇದೆ ತಿಳ್ಕೊಳ್ಳೋಣ. ಸಮಾಜ ಹಿತಕ್ಕಾಯುವಂಥ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ನನ್ನ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಮಹಾಕೂಟ ನಮ್ಮ ಸಹಕಾರದರ್ಶಿ ಅಂತ ನಾನು ಮಹಾಂತೇಶ್ ಪಾಶಪ್ಪರು ತಮ್ಮಲ್ಲಿ ನಮಸ್ಕರಿಸುತ್ತಾ, ಈ ಒಂದು 4 ಫ್ರೀಡಮ್ ಫೈಟ್ನಲ್ಲಿ ಹಮ್ಮಿಕೊಂಡಂಥ ನಮ್ಮ ಗ್ರಾಮ ಪಂಚಾಯಿತಿ ಇಡೀ ಕುಟುಂಬ, ಈ ಕುಟುಂಬದಲ್ಲಿ ಎಲ್ಲ ನೌಕರರು ವೃಂದದ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಎಲ್ಲ ಜನರು ಎಲ್ಲರೂ ಸೇರಿಸಿ ಇವತ್ತು ನಮ್ಮ ಪಂಚಾಯತ್ ರಾಜ್ ಉಳಿವಿಗಾಗಿ ನಾವು ಹೋರಾಟಕ್ಕೆ ಇಳಿಯುವಂಥ ಸಂದರ್ಭ ಒದಗಿ ಬಂದಿದೆ. ಕಾರಣ ಈಗ ಅನೇಕ ಬಾರಿ ನಾವು ಮಾನ್ಯ ಸಚಿವರು ಹಾಗೂ ಮುಖ್ಯಮಂತ್ರಿಗಳಿಗೆ ಹಾಗೂ ಇಲಾಖಾ ಅಧಿಕಾರಿಗಳಿಗೆ ನಮ್ಮ ರಾಜ್ಯದ ಪದಾಧಿಕಾರಿಗಳ ಮುಖಾಂತರ ಎಲ್ಲ ಬೇಡಿಕೆಗಳನ್ನು ನಾವು ಈಗಾಗಲೇ ಹಲವು ಬಾರಿ ನಾವು ಮನವಿ ಮಾಡಿಕೊಂಡರು. ಪಿಡಮ್ ಪಾಡಿನಲ್ಲಿ ನಾವು 8/2/24 ತಾರೀಕಿನಿಂದ ಬೆಂಗಳೂರು ಚಲೋ ಕಾರ್ಯಕ್ರಮ ಮುಖಾಂತರ ಕೂಡ ಆಗ್ರಹಿಸಿದರೂ ಕೂಡ ಅಲ್ಲಿ ಭರವಸೆ ಸಿಕ್ಕಿತು ಮಾತ್ರ, ಆದರೆ ಇನ್ನೂ ಯಾವುದೇ ಬೇಡಿಕೆಗಳು ಕಾರ್ಯರೂಪಕ್ಕೆ ಬಂದೇ ಇಲ್ಲ. ಆದ ಕಾರಣ ಇನ್ನೂ ನಮಗೆ ಅವಧಿ ಕಡಿಮೆ ಇರುವುದರಿಂದ ಇನ್ನೂ ಇದರಲ್ಲಿ ಯಾವುದೇ ನಮಗೆ ಭರವಸೆ ಕಾಣದೆ ಈಗ ಅನಿವಾರ್ಯವಾಗಿ ಇಡೀ ಪಂಚಾಯತ್ ರಾಜ್ ಕುಟುಂಬವೇ ಬೀದಿಗಿಳಿಯುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಮಹಾತ್ಮ ಗಾಂಧೀಜಿಯವರು ಕಂಡಂಥ ಗ್ರಾಮ ಸ್ವರಾಜ್ಯ ಏನದೆಯಲ್ಲ, ಅವರು ಕಂಡ ಕನಸು ನನಸಾಗಬೇಕಾದ್ರೆ ಇವತ್ತು ನಾವೆಲ್ಲರೂ ಪಂಚಾಯತ್ ರಾಜ್ ಉಳಿವಾಗಿ ಹೋರಾಡುವಂಥ ಸಂದರ್ಭ ಒದಗಿ ಬಂದಿದೆ. ಕಾರಣ ನಾವೆಲ್ಲರೂ ಕೂಡಿಕೊಂಡು ಇಡೀ ಪಂಚಾಯತ್